ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಾಯ ಜಗತ್ತು ಕನ್ನಡ ಇವತ್ತು ನಾನು ಮಟನ್ ಹಾಟ್ ಫ್ರೈ ಮಾಡೋದಿಗೆ ಅಂತ ತಿಳಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ರಸಮ್ಗೆ ಸಾರುಗಳಿಗೆ ಸೈಡ್ ಐಟಮ್ ಆಗಿ ಯೂಸ್ ಮಾಡ್ಬೋದು ಸ್ಟಾರ್ಟರ್ ಥರನೂ ಯೂಸ್ ಮಾಡ್ಬೋದು ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಇದು ಈ ಥರ ಶೇಪ್ ಇರುತ್ತೆ ಇದು ಬಂದು ಮಟನ್ ಹಾಟ್ ಅಂತ ಕರೀತಾರೆ ಇದು ಬಂದು ಅಪ್ರಾಕ್ಸಿಮೇಟ್ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಫಸ್ಟು ನಾನಿಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ನಾನಿಲ್ಲಿ ಸಣ್ಣ ಹಚ್ಚಿಟ್ಕೊಂಡಿರುವಂಥ ಅರ್ಧ ಈರುಳ್ಳಿ ದೊಡ್ಡದ್ರಲ್ಲಿ ಅರ್ಧ ಕಟ್ ಮಾಡಿಕೊಂಡು ಅರ್ಧ ಈರುಳ್ಳಿನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಡ್ರೈ ಐಟಮ್ ಮಾಡ್ತಿರೋದ್ರಿಂದ ಗ್ರೇವಿ ಜಾಸ್ತಿ ಮಾಡ್ತಿಲ್ಲ ನಿಮ್ಮ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಈರುಳ್ಳಿನ ಇನ್ನೂ ಜಾಸ್ತಿ ಹಾಕ್ಕೊಬೋದು ಆ ನಂತರ ಒಂದು ಮೂರಿಂದ ನಾಲ್ಕಷ್ಟು ಹಸಿ ಮೆಣಸಿನ್ಕಾಯಿ ಆಮೇಲೆ ಒಂದು ಹತ್ರ ಹತ್ತರಷ್ಟು ಕರ್ಬೇವಿನ ಸೊಪ್ಪನ್ನ ಇಷ್ಟು ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಟೊಮೆಟೊನ ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಹಾಕೊಳ್ತಿದ್ದೀನಿ ಟೊಮೆಟೊ ಸ್ವಲ್ಪ ಬಾಡಿದ ನಂತರ ನಾನು ಇಲ್ಲಿ ಅರ್ಶನ ಹಾಕ್ಕೊಳ್ತಿದ್ದೀನಿ ಅರ್ಶನ ಬಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಒಂದು ನಿಮಿಷ ಆದಮೇಲೆ ಟೊಮೆಟೊ ಸ್ವಲ್ಪ ಬಾಡಾದಮೇಲೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ತಿದ್ದೀನಿ ಅದು ಒಂದು ಎರಡು ನಿಮಿಷದ ಕಾಲ ಹಾಗೆ ಫ್ರೈ ಮಾಡೋಣ ಆದಷ್ಟು ಟೊಮೆಟೊ ಮೆತ್ತಗಾಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ನಾನಿಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಉಪ್ಪನ್ನ ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಅರ್ಧ ಇಂದ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಈಗ ಉಪ್ಪು ಹಾಕಿದ ತಕ್ಷಣ ಏನಾಗುತ್ತೆ ಟೊಮೊಟೊ ಎಲ್ಲ ಮೆತ್ತಗೋಕೆ ಸ್ಟಾರ್ಟ್ ಆಗುತ್ತೆ ಫುಲ್ ಕಂಪ್ಲೀಟಾಗಿ ಅದು ಕುಕ್ಕಾಗುತ್ತೆ ಉಪ್ಪು ಹಾಕಿದ್ಮೇಲೆ ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಟೊಮೊಟೊ ಬೇಗ ಕುಕ್ಕಾಗುತ್ತೆ ಸೊ ಇದೇ ಥರ ಒಂದು ಎರಡು ನಿಮಿಷದ ಕಾಲ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಈಗ ಟೊಮೆಟೊ ಫುಲ್ಲು ಆಗಿದ ನಂತರ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಟನ್ ಆಟ್ ಪಾರ್ಟ್ ಇದೆಯಲ್ಲ ಅದನ್ನ ಹೆಚ್ಚಿಟ್ಕೊಂಡಿರೋದನ್ನ ಹಚ್ಚಿಟ್ಕೊಂಡಿರೋದನ್ನ ಇಲ್ಲಿ ಹಾಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಬೇಕಾಗುತ್ತೆ ಸೊ ಇದನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ತುಂಬ ದಪ್ಪಕ್ಕೆ ಬೇಡ ತುಂಬ ಸಣ್ಣಕ್ಕೂ ಬೇಡ ಮೀಡಿಯಮ್ ಆಗಿ ಹಚ್ಚಿಟ್ಕೊಂಡ್ರೆ ಸಾಕು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ ಆಟ್ಪಾಟ್ ಹಾಕಿದ ತಕ್ಷಣ ಏನು ಮಾಡುತ್ತೆ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ನಾನು ಈ ಟೈಮಲ್ಲೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಏನಪ್ಪ ಅಂದರೆ ಇವಾಗೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅದು ನೀಟಾಗಿ ಫ್ಲೇವರ್ಸ್ ಎಲ್ಲ ಒಳಗಡೆ ನೀಟಾಗಿ ಹೋಗಿ ಅದು ಮಸಾಲೆ ಎಲ್ಲ ನೀಟಾಗಿ ಇಡ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಇವಾಗೆ ಹಾಕ್ಕೊಬೇಕು ಇದನ್ನು ನಾನಿವಾಗ ಕುದಿಯಕ್ಕೆ ಬಿಡ್ತಿದ್ದೀನಿ ಇದು ಫುಲ್ಲು ನೀರೆಲ್ಲ ಕಮ್ಮಿ ಆಗಬೇಕು ಅಲ್ಲಿ ತನಕ ನಾನು ಇದನ್ನ ಹಾಗೆ ಕುದಿಯೋಕ್ಕೆ ಬಿಟ್ಬಿಡ್ತಿದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಸುಮಾರು ಕಡಿಮೆ ಆಗಿದೆ ಈಗ ನೀರೆಲ್ಲ ಫುಲ್ ಕಂಪ್ಲೀಟಾಗಿ ಕಡಿಮೆ ಆಗಿದೆ ನಾವು ಇದು ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಆಗ್ತಿಲ್ಲ ನಾವು ಏನು ನೀರು ಬಿಟ್ಕೊಂಡಿದ್ಯೋ ಅದರಲ್ಲೇ ಇದು ಕುಕ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಫುಲ್ ನೀರು ಕಡಿಮೆ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ನಾನು ಇಲ್ಲಿ ಏನೂ ಮುಚ್ಚಿಲ್ಲ ಮುಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ ನೀರೆಲ್ಲ ಹಾವಿ ಸೊ ಅದಕ್ಕೋಸ್ಕರ ಇವಾಗ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಂದರೆ ಕಾಲು ಟೇಬಲ್ನಿಂದ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಎರಡು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ಅದನ್ನು ಇಲ್ಲಿ ಹಾಕ್ಕೊಳ್ತಿದ್ದೀನಿ ಅದು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಲಾಸಲ್ಲಿ ಹಾಕ್ತೀನಿ ಯಾಕೆ ಅಂದರೆ ಮುಂಚೆನೇ ಹಾಕೋ ನೆಸಸರಿ ಏನಿರೋದಿಲ್ಲ ನಾವು ಇದು ಡ್ರೈ ಐಟೆಮ್ ಮಾಡ್ತಾ ಇರೋದ್ರಿಂದ ಇವಾಗ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ನಾನು ಇಲ್ಲಿ ಕೊತ್ತಮೇರಿ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಇದನ್ನು ಹಾಕ್ಬಿಟ್ಟು ಜೊತೆಗೆ ಇದ್ರ ಜೊತೆಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಮರಿ ಸೊಪ್ಪು ಇದಕ್ಕೆ ಮೇನ್ ಹೈಲೈಟ್ ಆಗಿರುತ್ತೆ ಕರ್ಬೇವಿನ ಸೊಪ್ಪಿಂದ ಹಾಕೋದ್ರಿಂದ ಟೇಸ್ಟೇ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಡ್ರೈ ಐಟಮ್ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಟೀ ಜೊತೆಗೆ ಅಥವಾ ರಸಂ ಜೊತೆಗೆ ಅಥವಾ ಬೇಳೆ ಸಾರು ಯಾವುದೇ ತಿಳಿ ಸಾರಿಗೆ ಸೈಡ್ ಟೈಮ್ ಆಗಿ ಯೂಸ್ ಮಾಡಿದ್ರೆ ತುಂಬಾ ಟ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಮಟನಲ್ಲಿ ಎಲ್ಲ ಪಾರ್ಟ್ಸ್ನೂ ಕೂಡ ಬೋಟಿ ಸೆಟ್ ಅಂತ ಕೂಡ ಮಾರ್ತಾರೆ ಬಟ್ ಈ ಹಾಟ್ ಪಾರ್ಟ್ನ ನಾನು ಯಾವತ್ತೂ ನೋಡಿಲ್ಲ ಬೋಟಿ ಸೆಟ್ಟಲ್ಲಿ ಆಗಲಿ ಎಲ್ಲೂ ಅಷ್ಟೇ ಈ ದೊಡ್ಡ ದೊಡ್ಡ ಮಾಲಲ್ಲಿ ಮಾತ್ರ ಈ ಮಟನ್ ಹಾರ್ಟ್ ಮಾತ್ರ ಸೆಲ್ ಮಾಡ್ತಾರೆ ಸೊ ನಾನು ಅದು ತೊಗೊಂಬಂದು ಈ ಥರ ಟ್ರೈ ಮಾಡಿದ್ದೀನಿ ಓಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದೇ ಥರ ನೀವು ಇನ್ನು ಗಿಝಾಡಲ್ಲೂ ಕೂಡ ಫ್ರೈ ಮಾಡ್ಬೋದು ಸೇಮ್ ಪ್ರೊಸೀಜರಲ್ಲಿ ಅದನ್ನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂದರೆ ಗುಂಡ್ಕಾಯಿ ಗುಂಡ್ಕಾಯಿಂದ ಮಾಡ್ಬೋದು ಈವನ್ ಲಿವರಿಂದನೂ ಕೂಡ ಮಾಡ್ಬೋದು ಓಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ ಯು ನಿಮ್ಮ ಥ್ಯಾಂಕ್ ಯು ಫಾರ್ ವಾಚಿಂಗ್